ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ರಾಜ್ಯಾದ್ಯಂತ ನವರಾತ್ರಿಯ ಸಂಭ್ರಮ ಮೇಳೈಸಿದೆ. ಈ ಬಾರಿಯ ಮೈಸೂರು ದಸರಾವನ್ನ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರು. ಹೀಗಾಗಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಾಗತಕ್ಕೆ ಮೈಸೂರು ಫುಲ್ ರೆಡಿ ಆಗಿದೆ. ಇವತ್ತು ಬೆಳಗ್ಗೆ ಮೈಸೂರಿಗೆ ಆಗಮಿಸಲಿದ್ದಾರೆ ದ್ರೌಪದಿ ಮುರ್ಮು. ಮೈಸೂರು ದಸರಾ ಉದ್ಘಾಟಿಸಲಿದ್ದಾರೆ ರಾಷ್ಟ್ರದ ಪ್ರಥಮ ಪ್ರಜೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ನಂತರ ರಾಜ್ಯಕ್ಕೆ ಇದು ಅವರ ಮೊದಲ ಭೇಟಿ. ಅಷ್ಟೇ ಅಲ್ಲ, ಇದು ಒಂದು ವಿಶೇಷ. ಮತ್ತೊಂದು ವಿಶೇಷ, ಇವತ್ತು ಅವರೇ ಮೈಸೂರು ದಸರಾವನ್ನ, ಈ ಬಾರಿಯ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡ್ತಾರೆ. ಇದು ಮತ್ತೊಂದು ವಿಶೇಷ. ಇವತ್ತು ಬೆಳಗ್ಗೆ 9:45 ರಿಂದ 10:05 ರ ವೃಶ್ಚಿಕ ಲಗ್ನದಲ್ಲಿ ಉದ್ಘಾಟನೆಯಾಗುತ್ತೆ. ದೇವಿಗೆ ಅಗ್ರಪೂಜೆಯನ್ನು ನೆರವೇರಿಸಿದ ನಂತರ ದಸರಾವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಉದ್ಘಾಟನೆಯ ಅಧ್ಯಕ್ಷತೆಯನ್ನ ಜಿಟಿ ದೇವೇಗೌಡರು ವಹಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ 11 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಗಣ್ಯಾತಿ ಗಣ್ಯರಿಗೆ ಅಲ್ಲಿ ಅವಕಾಶ ಇರುತ್ತೆ. ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ, ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಎ ನಾರಾಯಣ ಸ್ವಾಮಿ, ಭಗವಂತ ಖೂಬಾ ಸೇರಿದಂತೆ ಹಲವರು ಸಾಥ್ ಕೊಡ್ತಾರೆ. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಬೆಳಗ್ಗೆ 11:30 ರವರೆಗೆ ದೇವಿ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ. ಸೊ ಇಂದಿನಿಂದ 5 ಅಕ್ಟೋಬರ್ವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನೆರವೇರಲಿದೆ. ರಾಷ್ಟ್ರಪತಿ ಮುರ್ಮು ಆಗಮನದ ಹಿನ್ನೆಲೆಯಲ್ಲಿ ಮೈಸೂರಿನಾದ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 1,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನಾಡದೇವತೆ ಚಾಮುಂಡೇಶ್ವರಿಯ ದೇಗುಲದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಸಿಂಗಾರವನ್ನು ಮಾಡಲಾಗ್ತಾ ಇದೆ ವಿವಿಧ ಪುಷ್ಪಗಳಿಂದ ಅನ್ನುವಂಥದ್ದು. ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಲ್ಲೇ ಬೃಹತ್ ವೇದಿಕೆಯೂ ಸಹ ಸಿದ್ಧವಾಗಿದೆ. ಇದೇ ವೇದಿಕೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮಿಸುವಂಥದ್ದು. ಇದೇ ವೇದಿಕೆಯಲ್ಲಿ ಈ ಬಾರಿಯ ದಸರಾ ಉದ್ಘಾಟನೆಯಾಗುತ್ತೆ. ನೋಡಿ, ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಅಂತ ರಾಜ್ಯ ಸರ್ಕಾರ ಕೋರ್ತಾ ಇದೆ. ಸೊ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇರತಕ್ಕಂಥದ್ದು. ಅಪಾರ ಸಂಖ್ಯೆಯಲ್ಲಿ ಈ ಬಾರಿ ಜನರು ಮೈಸೂರು ದಸರಾಗೆ ಸಾಕ್ಷಿಯಾಗ್ತಾರೆ. ಕಳೆದ 2-3 ವರ್ಷಗಳಿಂದ ಯಾವುದು ಸಾಧ್ಯ ಆಗಿರಲಿಲ್ವೋ ಅದು ಈ ಬಾರಿ ಆಗ್ತಾ ಇದೆ. ಕೊರೋನಾ ಕರಾಳ ಛಾಯೆ ನಮ್ಮಿಂದ ತೆರೆಮರೆಗೆ ಸರಿದಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಮೈಸೂರು ದಸರಾವನ್ನು ಅಷ್ಟೇ ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಹ ಉತ್ಸುಕರಾಗಿದ್ದಾರೆ. ಸೊ ಈಗ ರಾಷ್ಟ್ರಪತಿಗಳ ಆಗಮನದ ಹಿನ್ನೆಲೆಯಲ್ಲಿ ಮೈಸೂರನ್ನು ಅಷ್ಟೇ ಚಂದವಾಗಿ, ಸ್ವಚ್ಛಂದವಾಗಿ, ಅಷ್ಟೇ ಮನಮೋಹಕವಾಗಿ ಸಿಂಗಾರ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವೇದಿಕೆಯ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಬೆಳ್ಳಿಯ ರಥ ಏನಿದೆ, ಆ ರಥದಲ್ಲೇ ದೇವಿಯ ವಿಗ್ರಹವನ್ನು ಇಡ್ತಾರೆ. ಅದೇ ದೇವಿಗೆ, ಆ ಒಂದು ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸುವ ಮೂಲಕ ರಾಷ್ಟ್ರಪತಿಗಳು ಅಧಿಕೃತವಾಗಿ ಈ ಬಾರಿ ದಸರಾಗೆ ಚಾಲನೆಯನ್ನು ನೀಡ್ತಾರೆ. ಬಿಗಿ ಬಂದೋಬಸ್ತ್ ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲೆಲ್ಲೂ ಸಹ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಯಾಕೆಂದರೆ ರಾಷ್ಟ್ರಪತಿಗಳೇ ಬರ್ತಾರೆ ಅಂದ ತಕ್ಷಣ ಸಹಜವಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುತ್ತೆ.